ಈ 67ನೇ ಕನ್ನಡ ರಾಜ್ಯೋತ್ಸವ ದಿವಸದಂದು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಇಲ್ಲಿಂದ 7 ಕೋಟಿ ಕನ್ನಡ ಮಕ್ಕಳಿಗೆ ನನ್ನ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲರೂ ಸಹೋದರರುಗಳಾಗಿ ಜಾತಿ ಮತ ಭೇದವಿಲ್ಲದೆ ಒಂದಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಇರಬೇಕೆಂದು ಆ ರಾಜರಾಜೇಶ್ವರಿ ಆ ಅಲ್ಲಾ ಜೀಸಸ್ ಅನ್ನು ಕೇಳ್ಕೊಳ್ತೇನೆ. ಒಂದು ನಮ್ಮ ಅಪ್ಪು ಅವರ ಬಗ್ಗೆ ಅವರು ಒಂದು ಮಾರ್ಕಂಡೆಯ ಪ್ರಹ್ಲಾದ ನಚಿಕೇತ ಈಗ ಅಪ್ಪು ಈ ಕಲಿಯುಗಕ್ಕೆ ಅಪ್ಪು ಅದು ಒಂದು ದೇವರ ಮಗು ಅದು ನಮ್ಮಲ್ಲಿ ಸ್ವಲ್ಪ ದಿವಸ ಇದ್ದು ನಮ್ಮ ಜೊತೆ ಆಟ ಆಡಿ ತನ್ನ ಇರೋದೆಲ್ಲ ತೋರಿಸಿ ಈಗ ದೇವರ ಹತ್ರ ಹೋಗಿ ಸೇರಿದೆ. ಅದರ ಆತ್ಮ ನಮ್ಮ ಸುತ್ತಲೂ ಇಲ್ಲೇ ಇದೆ. ಅದನ್ನು ಆ ಆತ್ಮ ಬಹಳ ದೊಡ್ಡ ಜೀವ ಅದು. ಈಗ ಮಳೆ ಬರ್ತಿರೋದ್ರಿಂದ ಜಾಸ್ತಿ ಮಾತಾಡೋಕೆ ಆಗ್ತಾ ಇಲ್ಲ. ನಾನು ಇನ್ನೊಂದು ಸರಿ ಅಪ್ಪುವರ ಬಗ್ಗೆ ಎಲ್ಲರ ಬಗ್ಗೆ ನಾನು ಕ್ಲಿಯರಾಗಿ ನಾನು ಮಾತಾಡ್ತೀನಿ. ನಮಸ್ಕಾರ, ಸಂತೋಷ. ಇದೆ ಒಂದು ಈ ಕರ್ನಾಟಕ ರತ್ನ ಈ ಒಂದು ಶ್ರೇಷ್ಠ ಈ ಒಂದು 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 ಅವಾರ್ಡನ್ನು ಇದೇ ವೇದಿಕೆ ಮೇಲೆ ಇಲ್ಲೇ ರಾಜ್ಕುಮಾರ್ ಅವ್ರಿಗೆ ಕೊಟ್ಟಿದ್ದಾರೆ. ಆಗ ಕೂಡ ಮಳೆ ಬಂತು ಅಂತ ಕೇಳಿಬಿಟ್ಟೆ. ಬಹಳ ಶ್ರೇಷ್ಠ ಪ್ರಶಸ್ತಿ ಆದ ಇದು. ನಿಜಲಿಂಗಪ್ಪ, ಕುವೆಂಪು, ಕುಮಾರಸ್ವಾಮಿ ಸ್ವಾಮಿಗಳು ಅವರಿಗೆಲ್ಲ ಕೊಟ್ಟು ಈಗ ಅಪ್ಪುವರೆಗೂ ಕೊಟ್ಟು ಅದನ್ನು ಸನ್ಮಾನ ಮಾಡ್ತಾ ಇದ್ದಾರೆ. ಅದನ್ನು ಅಪ್ಪುರ್ಗೆ ಅದಕ್ಕೂ ಸನ್ಮಾನ ಮಾಡಿದ್ದಕ್ಕೆ ನಾನು ಕನ್ನಡ ಜನಗಳ ಮೂಲಕ ನಿಮ್ಮ ಎಲ್ಲರಿಗೂ ಕರ್ನಾಟಕದ ಸರ್ಕಾರಕ್ಕೆ ನನ್ನ ಧನ್ಯವಾದಗಳನ್ನು ತಿಳಿಸಿಕೊಂಡು ಇಲ್ಲಿ ತಮಿಳು ಮಕ್ಕಳು ಬಂದಿದ್ದಾರೆ. ನಿನ್ನ ವಾಳಬೇಕುಂ ದೈವಗಳನ್ನು ತಮಿಳು ಮಕ್ಕಳಕ್ಕೂ ಎನ್ನುಡಿಯ ವಣಕಂಗಳೇ ತಿಳಿವಿತ್ತುಕೊಂಡಿದ್ದರೆ ನನ್ರಿ ವಣಕ್ಕೋ, ನಮಸ್ಕಾರ. ಮಳೆ ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ಅದಕ್ಕೋಸ್ಕರ ನಾನು ಪುನೀತ್ ಅವ್ರ ಬಗ್ಗೆ ಏನು ಮಾತಾಡಬೇಕು ಅಂದ್ಕೊಂಡು ಅದು ಇಲ್ಲಿ ಮಾತಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಮೊದಲು ನಾನು ಪುನೀತ್ ಅವ್ರನ್ನ 1979ಲೇ ಚೆನ್ನೈ ಮಡ್ರಾಸ್ ಅಲ್ಲಿ ನೋಡಿದೆ. ನಾನು ಹೇಗೆ ನೋಡಿದೆ ಅಂದರೆ ಅಲ್ಲಿ ನಂಬಿಯಾರ ಸ್ವಾಮಿ ಅಂತ ಇದ್ದಾರೆ, ಅವ್ರು ವರ್ಷ ಶಬರಿಮಲೆಗೆ 48 ಕಿಲೋಮೀಟರ್ಸ್ ನಡೆದು ಹೋಗ್ತಾರೆ. ಅಲ್ಲಿ ಒಂದು 250 ಜನ ಸ್ವಾಮಿಗಳು ಹೋಗ್ತಾರೆ. ಅದರಲ್ಲಿ ವರ್ನಟ, ನಟಸಾರ್ವಭೌಮ, ರಾಜ್ಕುಮಾರ್ ಸರ್ ಕೂಡ ಅದರಲ್ಲಿ ಬರ್ತಾ ಇದ್ರು. 77ನಿಂದ ಹೋಗ್ತಾ ಇರಬೇಕಾದ್ರೆ ಒಂದು ಸರಿ ಯಾವಾಗಲೂ ಏನಾಗುತ್ತೆ ಅಂತ ಹೇಳಿದ್ರೆ ಆ ಶಬರಿಮಲೆಗೆ ಹೋಗೋದು ಗೊತ್ತಿದೆ, ಕಂಬಿಡ ಇರುಮುಡಿ ಕಟ್ಟಿ ಆ ತುಪ್ಪ ಹಾಕಿದಾಗ ಎಲ್ಲ ಮುಗಿದ ಮೇಲೆ ಸ್ವಾಮಿಯೇ ಅಂತಾರೆ, ಎಲ್ಲ ಶರಣಮಯ್ಯಪ್ಪ ಅನ್ನಬೇಕು. ಮತ್ತೆ ಹರಿಹರ ಸೂತನೇ ಎಲ್ಲ ಶರಣಮಯ್ಯಪ್ಪ ಅಂತ ಹೇಳಬೇಕು. ಒಂದೊಂದು ವರ್ಷನೂ ಒಂದು ದೊಡ್ಡ ಗಾಯಕ ವೀರಮಣಿ ಅಂತ ಅವರೇ ಅದನ್ನು ಹೇಳ್ತಾ ಇದ್ರು. ಆದರೆ 79ನಲ್ಲಿ ನಾವೆಲ್ಲ ಕೂತಿದ್ದೀವಿ, ಒಂದು ಚಿಕ್ಕ ಮಗು ಒಂದು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಕೂಗ ಶಬ್ದ ಬರುತ್ತೆ. ಒಂದು ಮಣಿ ಝೇಂಕಾರ ಥರ ಆ ಸದ್ದು ಎಲ್ಲರಿಗೂ ಕೇಳಿ ರೋಮಾಂಚನ ಆಗೋಗ್ಬಿಡುತ್ತೆ. ಯಾರಿದು, ಯಾರು ಮಗು ಸದ್ದು ಇದು ಅಂತ ಹೇಳ್ಬಿಟ್ಟು ನಾವು ಹೋಗಿ ನೋಡಿದ್ರೆ ರಾಜ್ಕುಮಾರ್ ಅವ್ರ ಮಡಿನಲ್ಲಿ ಆ ಚಿಕ್ಕ ಮಗು, 4 ವರ್ಷದ ಮಗು, ಕಪ್ಪು ಮಗು, ಚಂದ್ರನಂಥ ಕಳೆ, ನಕ್ಷತ್ರದಂಥ ಕಣ್ಣುಗಳು ಹೊಳಿತಾ ನಗುತ್ತಾ ಕೂತ್ಕೊಂಡಿದೆ ಕೃಷ್ಣನ ಥರ. ಯಾರು ಕೂಗಿದ್ರು ಆ ಮಗು ಹೊರಟೋಗ್ಬಿಡುತ್ತೆ ಅವ್ರ ಹತ್ರ. ಎಲ್ಲರಿಗೂ ಅಷ್ಟೊಂದಿಷ್ಟ ಆ ಮಗುವಾಗಿ ನೋಡಿದ್ರೆ. ಆ ಮಗುನ ಅಣ್ಣ ಅವರು ಹೆಗಲ ಮೇಲೆ ಕೂರಿಸ್ಕೊಂಡು 48 ಕಿಲೋಮೀಟರ್ಸ್ ಕೂಡ ನಡ್ಕೊಂಡೇ ಹೋಗ್ತಾ ಇದ್ರು. ಆ ಮಗು ನಮ್ಮ ಅಪ್ಪು ಆಗ ನೋಡಿದ ಮಗು ಬೆಳೆದು ಅವ್ರು ಅಪ್ಪು ಪಿಕ್ಚರ್ ಬಂದಾಗ ಅಣ್ಣವ್ರ ಮನೆಗೆ ಹೋಗಿದ್ದೆ. ಅವಾಗ ಅಣ್ಣವ್ರು ಹೇಳಿದ್ರು ಇದರ ಅಪ್ಪು ಪಿಕ್ಚರ್ ಬಂದಿದೆ, ತುಂಬ ಚೆನ್ನಾಗಿ ಹೋಗ್ತಾ ಇದೆ, ನೋಡ್ತೀರ ರಜನಿಕಾಂತ್ ಅವರೇ ಅಣ್ಣ, ಡೆಫಿನೆಟ್ ಆಗಿ ನೋಡ್ತೀರ ಅಣ್ಣ ಅಂದ. ಹೋಗ್ಬಿಟ್ಟು ನಾನು ಅಣ್ಣ ಅವರ ಪಿಕ್ಚರ್ ನೋಡ್ಬಿಟ್ಟು ಅಫ್ಕೋರ್ಸ್
ಐ ಮೀನ್ ಅಪ್ಪುವರೆಗೂ ಅಂಡರ್ನ ಬಗ್ಗೆ ಹೇಳಬೇಕಾಗಿಲ್ಲ, ಚಿಕ್ಕ ಹುಡುಗರಾಗಿದ್ದಾಗ. ಆಮೇಲೆ ಆ ಡ್ಯಾನ್ಸು, ಆ ಫೈಟು ಅದೆಲ್ಲ ನೋಡಿ ನಾನು ತುಂಬ ರೋಮಾಂಚನವಾಗಿ ಈ ಪಿಕ್ಚರ್ ಬಂದು 100 ಡೇಸ್ ಡೆಫಿನೆಟಾಗಿ ಹೋಗುತ್ತೆ ಅಣ್ಣ ಅವರೇ ಅಂದೆ. ಈ 100 ಡೇಸ್ ಆದರೆ ನೀವೇ ಬಂದು ನಿಮ್ಮ ಕೈಯಿಂದ ಅಪ್ಪುಗೆ ಶೀಲ್ಡ್ ಕೊಡಬೇಕು ಅಂತ ಅಣ್ಣವ್ರು ಹೇಳಿದ್ರು. ಅಣ್ಣವ್ರ ಮಾತಿಗೆ ಮರುಮಾತೇ ಇಲ್ಲ. ಪಿಕ್ಚರ್ 100 ಡೇಸ್ ಆಯಿತು. ಅಪ್ಪು ಪಿಕ್ಚರು ಈ ಬಂದು ಅಂಬೇಡ್ಕರ್ ಭವನದಲ್ಲಿ 100 ಡೇಸ್ ನಡೆಯಿತು. ಆ ಅಪ್ಪುಗೆ ನನ್ನ ಕೈಯಿಂದ ಶೀಲ್ಡ್ ಕೊಟ್ಟೆ. ಆ ಕಥಾನಾಯಕ ಅಪ್ಪು ಸಂಭ್ರಮ. ಈ ಸಮಾರಂಭ ಕೂಡ ಅಪ್ಪು ಸಮಾರಂಭ. ಈ ಅಪ್ಪು ಕಥಾನಾಯಕ, ಆದರೆ ಅಪ್ಪು ನಮ್ಮಲ್ಲಿ ಇಲ್ಲ. ಅದು ಅದು ಹೇಗೆ ಎಷ್ಟು ನೆನೆಸ್ಕೊಂಡ್ರು ಕೂಡ ಅದು ನನ್ನಿಂದ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಪ್ಪು ಮರಿಯಾದಾಗ ನನಗೆ ಒಂದು ದೊಡ್ಡ ಆಪರೇಷನ್ ಆಗಿ ನಾನು ಹಾಸ್ಪಿಟಲಲ್ಲಿದ್ದೆ, ಇಂಟೆನ್ಸಿವ್ ಕೇರ್ನಲ್ಲಿದ್ದೆ. ನನಗೆ ಆ ವಿಷಯ ಹೇಳಬಾರ್ದು ಅಂತ ಯಾರು ಹೇಳಲಿಲ್ಲ. 3 ದಿವಸ ಆದ ಮೇಲೆ ನನಗೆ ಆ ವಿಷಯ ಗೊತ್ತಾಯಿತು. ಆ ವಿಷಯ ಗೊತ್ತಾಗಿ ನನಗೆ ನಂಬಿಕೆ ಆಗಲಿಲ್ಲ. ಹೇಗೆ ಸಾಧ್ಯ ಇಷ್ಟು ಚಿಕ್ಕ ವಯಸ್ಸು, 46 ವಯಸ್ಸು ಅಂತ ಆಗಲೇ ನನಗೆ ಗೊತ್ತಾಯಿತು. ನಾನು ಅಂದ್ಕೊಂಡಿದ್ದೆ 32-33 ವರ್ಷ ಇರಬಹುದು ಅಂತ ಹೇಳಿಬಿಟ್ಟು. ನಾನು ಬಂದು ಹಾಗೆ ಬರೋಕ್ಕೂ ಆಗಲಿಲ್ಲ. ನಾನು ಆರೋಗ್ಯವಾಗಿ ಇದ್ದಿದ್ದರೆ ಕೂಡ ನಾನು ಬಂದು ಆ ಅಪ್ಪು ಹೆಣ ಮಗುನ ನೋಡೋಕ್ಕಾಗ್ತಾ ಇರಲಿಲ್ಲ. ಆ 4 ವರ್ಷದ ಆ ಮಗು ಅದೇ ನನ್ನ ಬ್ರೈನ್ನಲ್ಲಿದೆ. ಅದನ್ನು ಕಳ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಆಮೇಲೆ ಆ ಟಿವಿನಲ್ಲಿ ಚಾನೆಲ್ಸ್ನಲ್ಲೆಲ್ಲ ನೋಡಿದೆ, ಏನು ಜನ, ಲಕ್ಷಾಂತರ ಜನ ಬಂದು ಅವರು ಬಂದು ಆ ಬಂದು ಬಂದಾಗ ರೋಮಾಂಚನ ಆಗೋಗ್ಬಿಡ್ತು. ಯಾಕೆ ಬಂದರು ಅಷ್ಟು ಜನ? ಅಪ್ಪು ಒಂದು ನಟ, ನಟ ಒಬ್ಬನ ಮಗ ಅಂತ ಬಂದರು ಅಷ್ಟು ಜನ ಇಲ್ಲ. ಅವನ ಮನುಷ್ಯತ್ವಕ್ಕೆ, ಅವನ ಒಂದು ಆ ಒಂದು ಸೃಜನವಾದ ಅವನ ಅವನ ಹೃದಯಕ್ಕೆ, ಅವನ ಧಾರಾಳ ದಾನ ಮಾಡುವ ಗುಣಕ್ಕೆ. ಕೋಟಿ ಕೋಟಿ ಹಣ ಈ ಕೈಗೆ ಗೊತ್ತಿಲ್ಲದೆ, ಈ ಎರಡು ಕೈಗೆ ಗೊತ್ತಿಲ್ಲದೆ, ಬಲ ಕೈಗೆ ಗೊತ್ತಿಲ್ಲದೆ ಅವ್ರು ದಾನ ಮಾಡಿದ್ದಾರೆ, ಯಾರಿಗೂ ಗೊತ್ತೇ ಇಲ್ಲ. ಅದು ಹೇಗಿದೆ, ಅದು ಎಷ್ಟು ದೊಡ್ಡ ಆತ್ಮ ಅದು. ಆ ಅಪ್ಪು ಬಂದು ಸಾಧಾರಣ ಮಗು ಅಲ್ಲ. ಈವನ್ ತಮಿಳ್ನಾಡಲ್ಲಿ MGR ಅವರುಗಳು ಒಬ್ಬ ನಟ ಬಂದು ನಟನೆಯಿಂದ ಮತ್ತು ಜನಗಳ ಪ್ರೀತಿಯನ್ನು ಮಾಡೋದು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಕ್ಯಾಮರಾ ಅಲ್ಲ, ನಿಜ ಜೀವನದಲ್ಲಿ ಅವನು ಹೇಗೆ ಬಾಳ್ತಾನೆ, ಜನಕ್ಕೆ ಅವನು ಏನು ಕೊಡ್ತಾನೆ, ಅವನು ಪಿಕ್ಚರ್ನಲ್ಲಿ ಏನೇನು ಆದರ್ಶಗಳು ಅವನು ಹೇಳ್ತಾನೆ, ಅದರಿಂದನೇ ಜನನ ಮನಸ್ಸನ್ನು ಉಳಿಸ್ಕೊಳ್ಳಬಹುದು. ಅದು ನಮ್ಮ ಅಪ್ಪು ಮಾಡಿದ ಕೆಲಸ. ಅದೇ ಬಂದು MGR ಅವರುಗಳು ಮಾಡಿದ್ರು ತಮಿಳ್ನಾಡಿನಲ್ಲಿ. ಜನಗಳು ಅವನ ಮುಂದೆ ದಾನ ಧರ್ಮಗಳು ಮಾಡಿ ಅವರು ಪಿಕ್ಚರ್ನಲ್ಲಿ ಒಳ್ಳೆ ವಿಷಯಗಳು ಹೇಳಿ ಮಾಡಿದ್ರು. ಹಾಗೆ ಎನ್ ಟಿ ಆರ್ ಅವರು ಕೃಷ್ಣ, ರಾಮ, ದುರ್ಯೋಧನ, ಮಹಾಭಾರತ, ರಾಮಾಯಣ ಎಲ್ಲವನ್ನು ಆಂಧ್ರ ಜನಗಳಿಗೆ ಗುಡಿಸಲವರೆಗೂ ಹಳ್ಳಿ ಹಳ್ಳಿಗೂ ಮುಟ್ಟಿಸಿದರು. ಹಾಗೆ ಶಿವಾಜಿ ಗಣೇಶನ್ ಅವ್ರ ನಡಿಪಿನಲ್ಲಿ ದೇಶಭಕ್ತಿ ದೈವಭಕ್ತಿಗೋಸ್ಕರ ಕಟ್ಟಬೊಮ್ಮನ್, ಕಪ್ಪಲೊಟ್ಟಿಯ ತಮಿಳ, ತಿರುವಳೆಯಾಡಲ್, ಕಂದಪುರಾಣ ಆ ಥರೆಲ್ಲ ಪಿಕ್ಚರ್ ತೆಗೆದು ಅವರು ಬಂದು ಜನಗಳ ಮಧ್ಯದಲ್ಲಿ ಪ್ರಶಾಂತರಾದರು. ಹಾಗೆ ರಾಜ್ಕುಮಾರ್ ಬಗ್ಗೆ ಕೇಳಬೇಕಾಗಿದ್ದೇ ಇಲ್ಲ. ಅವರು ಬಂದು ಆ ಎಲ್ಲ ಅವರು ಮಾಡಿದ ಕ್ಯಾರೆಕ್ಟರ್ಗಳೇ ಇಲ್ಲ, ಕಂಪ್ಲೀಟ್ ಆಗಿ ಬಂದು ಸಂತರು, ಎಷ್ಟು ಸಂತರು, ತುಕಾರಾಮ್, ಕನಕದಾಸ, ಪುರಂದರದಾಸ, ಪುಂಡರೀಕ, ಈವನ್ ಈಗ ಪೌರಾಣಿಕ ಚಿತ್ರಗಳು, ಐತಿಹಾಸಿಕ ಚಿತ್ರಗಳು, ಅದೆಲ್ಲ ಜನಗಳನ್ನು ನೋಡ್ತಿ ಅವ್ರು ಹೇಗೆ ಬಾಳಿದ್ರು ಅನ್ನೋ ಒಂದು ಆದರ್ಶವಾಗಿದ್ದರು. ಅದಕ್ಕೋಸ್ಕರ ಅಷ್ಟು ಜನ ಈಗಲೂ ವರನಟ, ನಟ ಸಾರ್ವಭೌಮ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಷ್ಟೊಂದು ಇದು ಮಾಡ್ತಾ ಇದ್ದಾರೆ. ಹಾಗೆ ಆ ವರಿಸೆಯಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಕೂಡ ಅವರೆಲ್ಲ 60-70 ವರ್ಷ ಏನು ಬಂದು ಮಾಡಿ ಕಷ್ಟಪಟ್ಟು ಒಂದು ಸಾಧನೆ ಮಾಡಿದರೋ, ಆ ಹೆಸರು ಗಳಿಸಿದ್ರೋ, ಈ ಹುಡುಗ ನಮ್ಮ ಅಪ್ಪು 21 ವರ್ಷಗಳಲ್ಲಿ 35 ಪಿಕ್ಚರ್ ಮಾಡಿ ಎಲ್ಲರ ಮನಸ್ಸಿಗೆ ಗೆಳೆದು ಅಮರ ಆಗಿ ಹೋಗಿದ್ದಾನೆ. ಅವನು ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರ್ತಾನೆ. ಆ ಬಂದು ಆತ ಅಶ್ವಿನಿ ಆ ತಾಯಿಗೆ ಆ ದುಃಖ ಹೇಗೆ ತಡ್ಕೊಳ್ತಾ ಇರ್ತದ ಆ ಮಹಾತಾಯಿ, ಆ ದೇವರು ಬಂದು ಆ ದಯ ಕೊಡಲಿ. ಆ ಅಪ್ಪು ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರ್ತಾನೆ. ಥ್ಯಾಂಕ್ ಯು ವೆರಿ ಮಚ್. ಸಂತೋಷ. ರಜನಿಕಾಂತ್ ಅವರಿಗೆ ಧನ್ಯವಾದಗಳು. ಹಾಗೆಯೇ ಸಂದಲ್ವುಡ್ ಅವರಿಗೆ ಶಾಲಾದ ವೃತ್ತಿ ಗೌರವ ಅರ್ಪಣೆಯನ್ನು ಮಾಡಬೇಕಾಗಿದೆ. ಶ್ರೀಮತಿ ಸುಧಾಮೂರ್ತಿ ಅವರು ಸಹ ರಜನಿಕಾಂತ್ ಅವರಿಗೆ ಧನ್ಯವಾದಗಳು. ಹಾಗೆಯೇ ಸಂದಲ್ವುಡ್ ಅವರಿಗೆ ಶಾಲಾದ ವೃತ್ತಿ ಗೌರವ ಅರ್ಪಣೆಯನ್ನು ಮಾಡಬೇಕಾಗಿದೆ. ಶ್ರೀಮತಿ ಸುಧಾಮೂರ್ತಿ ಅವರು ಸಹ ರಜನಿಕಾಂತ್ ಅವರಿಗೆ ಧನ್ಯವಾದಗಳು. ಹಾಗೆಯೇ ನಂದಮೂರ್ತಿ ಅವರಿಗೆ ಶಾಲಾದ ವೃತ್ತಿ ಗೌರವ ಅರ್ಪಣೆಯನ್ನು ಮಾಡಬೇಕಾಗಿದೆ. ಶ್ರೀಮತಿ ಸುಧಾಮೂರ್ತಿ ಅವರು ಸಹ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.